ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್. ನಾನಿವತ್ತು ಮೋಲ್ಡ್ ಮತ್ತು ನ್ಯಾಚುರಲ್ ಕ್ಲೇ ಯೂಸ್ ಮಾಡಿಕೊಂಡು ಗಣೇಶ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಈ ಗಣೇಶ ಡಿ ಐ ವೈ ಕಿಟ್ಟು ಅಮೆಝಾನಲ್ಲಿ ಸಿಗುತ್ತೆ ಮತ್ತು ನಿಮಗೆಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದರಲ್ಲಿ ಒಂದು ಮೋಲ್ಡ್ ಕೊಟ್ಟಿರ್ತಾರೆ, ಗಣೇಶನ ಮೋಲ್ಡು, ಮತ್ತು ಕಾಟನ್, ನ್ಯಾಚುರಲ್ ಕ್ಲೇ. ಮಣ್ಣು ಮತ್ತು ಸ್ವಲ್ಪ ಅತ್ತಿ ತಗೊಂಡು ಮಿಕ್ಸ್ ಮಾಡ್ಕೊಬೇಕು. ಅತ್ತಿ ಯಾಕೆ ಮಿಕ್ಸ್ ಮಾಡ್ಕೊಬೇಕು ಅಂದರೆ, ಡ್ರೈ ಆದಮೇಲೆ ಮಣ್ಣು ಕ್ರ್ಯಾಕ್ ಬರಬಾರ್ದು ಅಂತ ಅತ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಮೋಲ್ಡ್ಗೆ ಫಸ್ಟು ಆಯಿಲಿಂದ ಗ್ರೀಸ್ ಮಾಡಬೇಕು. ನಾನು ಇಲ್ಲಿ ಪ್ಯಾರಾಶೂಟ್ ಆಯಿಲ್ ತೊಗೊಂಡಿದ್ದೀನಿ. ಈ ಮೋಲ್ಡಿಗೆ ಗ್ರೀಸ್ ಮಾಡೋದ್ರಿಂದ ಕ್ಲೇ ಮತ್ತು ಮೋಲ್ಡು ಈಸಿಯಾಗಿ ಸಪ್ರೇಟ್ ಆಗುತ್ತೆ ಅದು ಡ್ರೈ ಆದಮೇಲೆ. ಹಾಗಾಗಿ ಫಸ್ಟೇ ಗ್ರೀಸ್ ಮಾಡ್ಕೊಬೇಕು. ಫುಲ್ಲು ಗ್ರೀಸ್ ಮಾಡ್ಕೊಳ್ಳಿ ಎಲ್ಲ ಎಡ್ಜಸ್ ಆ್ಯಂಡ್ ಕಾರ್ನರ್ಸಿಗೆಲ್ಲ. ಇದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕಾಟನ್ ಮತ್ತು ಮಣ್ಣು, ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕು ಆ ಮೋಲ್ಡ್ ಒಳಗಡೆ. ಎಲ್ಲ ಕಾರ್ನರ್ಸ್ ಎಲ್ಲ ನೀಟಾಗಿ ಕವರ್ ಮಾಡ್ಕೊಬೇಕು ನೋಡಿ. ಈ ಥರ ಫುಲ್ಲು ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಮೋಲ್ಡ್ ಬರುತ್ತೆ, ಅಚ್ಚು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಫಿಲ್ ಮಾಡ್ಕೊತಾ ಇದ್ದೀನಿ. ಫುಲ್ ಅದು ಮೋಲ್ಡ್ ಫುಲ್ಲು ಮಣ್ಣಿಂದ ಕವರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಣ್ಣಿಂದ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಮೋಲ್ಡ್ನ. ಈಗ ಅದನ್ನು ಸ್ಮೂತ್ ಮಾಡಲಿಕ್ಕೋಸ್ಕರ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ವಾಟರಿಂದ ಅದನ್ನು ಫುಲ್ ಸ್ಮೂತ್ ಮಾಡ್ತಾ ಇದ್ದೀನಿ ಸರ್ಫೇಸ್ನ. ನ್ಯಾಚುರಲ್ ಕ್ಲೇಯಿಂದ ಗಣೇಶ ಮೋಲ್ಡ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನು 24 hours ಡ್ರೈ ಆಗ್ಲಿಕ್ಕೆ ಬಿಡಬೇಕು. ನೋಡಿ, ಡ್ರೈ ಆಗಿರೋ ಗಣೇಶ ಈಗ ಕಾಣ್ತಿದೆ. ಈಗ ನಾನು ಗಣೇಶನಿಗೆ ಪೀಠ ಮಾಡ್ತಾ ಇದ್ದೀನಿ. ನಾನೀಗ ಮಣ್ಣ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಎಡ್ಜಸ್ ಎಲ್ಲ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೆಕ್ಟ್ಯಾಂಗಲ್ ಶೇಪ್ಗೆ. ಮತ್ತು ಆ ಗಣೇಶಗೆ ಎಷ್ಟು ಅಗಲ ಬೇಕು ಅಂತ ನೋಡಿ ನೀವು ಮಾಡ್ಕೊಬೋದು. ಈಗ ಗಣೇಶನ ಮಧ್ಯಕ್ಕೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಪ್ಲೇಸ್ ಮಾಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅದ್ರ ಒಳಗಡೆ ಸ್ವಲ್ಪ ಪ್ಲೇಸ್ ಮಾಡಬೇಕು, ಇಲ್ಲಾಂದರೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾರ್ಕ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಒಳಗೆ ಪ್ರೆಸ್ ಮಾಡ್ತೀನಿ ಮಣ್ಣ, ಆಗ ಅದು ಒಳಗೆ ಹೋಗುತ್ತೆ. ಈಗ ಇದನ್ನು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಎಡ್ಜಸ್ಗೂ ಮಣ್ಣಿಂದ ಫಿಲ್ ಮಾಡ್ಕೊತೀನಿ. ಸಪೋರ್ಟ್ ಇರಲಿ ಅಂತ ಮಣ್ಣಿಂದನೇ ಒಂಚೂರು ಫಿಲ್ ಮಾಡ್ಕೊತೀನಿ ಅದನ್ನು. ನೋಡಿ, ನಾನು ತೋರಿಸ್ತಿರೋ ರೀತಿಯಲ್ಲಿ ಕವರ್ ಮಾಡ್ಕೊಳ್ಳಿ ಹೀಗೆ.
ಈ ರೀತಿ ಫುಲ್ ಎಡ್ಜಸ್ ಎಲ್ಲ ಕವರ್ ಮಾಡ್ಕೊಬೇಕು. ಬ್ಯಾಕ್ ಸೈಡು ಕೂಡ ಸೈಡ್ ಕವರ್ ಮಾಡ್ಕೊತ ಇದ್ದೀನಿ. ಈ ಥರ ಮಾಡೋದ್ರಿಂದ ಗಣೇಶ ಮೋಲ್ಡಲ್ಲಿ ಮಾಡಿರ್ತೀವಲ್ಲ ಅದಕ್ಕೆ ತುಂಬ ಸಪೋರ್ಟ್ ಸಿಗುತ್ತೆ ನಿಂತ್ಕೊಳಕ್ಕೆ. ಈಗ ಇದನ್ನು ನೀರಿಂದ ಸ್ಮೂತ್ ಮಾಡ್ಕೊತ ಇದ್ದೀನಿ ಸರ್ಫೇಸ್ನ. ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಪ್ಯಾಚಿ ಪ್ಯಾಚಿಯಾಗಿ ಕಾಣಿಸಲ್ಲ, ಸ್ಮೂತ್ ಸರ್ಫೇಸ್ ಥರ ಕಾಣುತ್ತೆ. ಈಗ ಇದನ್ನು ಡ್ರೈ ಆಗಕ್ಕೆ ಬಿಡಬೇಕು. ಈಗ ಕಲರ್ ಮಾಡ್ಕೊತಾ ಇದ್ದೀನಿ, ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ಮಾಡ್ಕೊಬೋದು. ಕಲರ್ ಮಾಡಾಗಿದೆ, ಫೈನಲ್ ಔಟ್ಲುಕ್ ಹೀಗಿದೆ.